ನಮಸ್ಕಾರ, ನಾನು ಸಪ್ನ. ಕೇಂದ್ರ ಸರ್ಕಾರ ಜುಲೈ 1ರಿಂದ 3 ಹೊಸ ಕಾನೂನುಗಳನ್ನು ಜಾರಿಗೆ ತಂದಿದೆ. ಈ ಕ್ರಿಮಿನಲ್ ಅಪರಾಧ ಕಾನೂನುಗಳು ದೇಶಾದ್ಯಂತ ಜಾರಿಯಾದ ಮೊದಲ ದಿನವೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೀವ್ರ ವಿರೋಧ ವ್ಯಕ್ತಪಡಿಸಿದೆ. ಈ ನೂತನ ಕಾನೂನಿನಲ್ಲಿರೋ ಹಲವಾರು ಅಂಶಗಳು ಜನವಿರೋಧಿ ಆಗಿವೆ ಅಂತ ರಾಜ್ಯ ಸರ್ಕಾರ ಹೇಳ್ತಾ ಇದೆ. ಈವರೆಗೂ ಇದ್ದ ಭಾರತೀಯ ದಂಡ ಸಂಹಿತೆ, ಅಪರಾಧ ಪ್ರಕ್ರಿಯಾ ಸಂಹಿತೆ ಮತ್ತು ಭಾರತೀಯ ಸಾಕ್ಷ್ಯಾಧಾರ ನಿಯಮಗಳ ಬದಲಿಗೆ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಹಾಗೂ ಭಾರತೀಯ ಸಾಕ್ಷ್ಯ ಅಧಿನಿಯಮ ಬದಲಾವಣೆ ಮಾಡಿ ಹೊಸ ಕಾನೂನುಗಳನ್ನು ಜುಲೈ 1ರಿಂದ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಹೊಸ ಕಾನೂನುಗಳು ಜಾರಿ ಆಗಿರೋದ್ರಿಂದ ಶತಮಾನದ ಹಿಂದೆ ರೂಪುಗೊಂಡಿದ್ದ ಕಾನೂನುಗಳು ಅಸ್ತಿತ್ವ ಕಳೆದುಕೊಂಡಿದ್ದಾವೆ. ಆದರೂ 2024 ಜೂನ್ 30ರವರೆಗೆ ದಾಖಲಾದ ಎಲ್ಲ ಪ್ರಕರಣಗಳು ಇತ್ಯರ್ಥ ಆಗೋವರೆಗೂ ಹಿಂದಿನ ಕಾನೂನುಗಳ ಅಡಿಯಲ್ಲೇ ವಿಚಾರಣೆಗಳು ನಡೆಯಲಿವೆ ಅಂತ ಮೋದಿ ಸರ್ಕಾರ ಹೇಳ್ಕೊಂಡಿದೆ. ಆದರೆ ಈ ಹೊಸ ಕಾನೂನುಗಳು ಜನವಿರೋಧಿ ಮತ್ತು ಕ್ರೂರ ಆಗಿದ್ದಾವೆ ಅನ್ನೋದು ಹಲವರ ಅಭಿಪ್ರಾಯ. ಈ ನೂತನ ಕಾಯ್ದೆಗಳಿಗೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಕೂಡ ವಿರೋಧನ ವ್ಯಕ್ತಪಡಿಸಿದೆ. ಹೊಸ ಕಾಯ್ದೆಗಳನ್ನು ರಾಜ್ಯದಲ್ಲಿ ಜಾರಿಗೆ ತರೋದಕ್ಕೆ ಕಾಯ್ದೆ ಕೆಲವು ತಿದ್ದುಪಡಿ ಮಾಡೋದಕ್ಕೆ ಮುಂದಾಗಿದೆ. ಈಗ ಜಾರಿಯಾದ ನಿಯಮಗಳಿಗೆ ರಾಜ್ಯ ಸರ್ಕಾರ ತಿದ್ದುಪಡಿ ಪ್ರಕ್ರಿಯೆ ಆರಂಭಿಸಿದರೂ ಕೂಡ ಈ ತಿದ್ದುಪಡಿಗೆ ಇನ್ನೂ 2 ಸದನಗಳಲ್ಲಿ ಒಪ್ಪಿಗೆ ದೊರೆಯಬೇಕು. ನಂತರದಲ್ಲಿ ಆ ತಿದ್ದುಪಡಿಗೆ ರಾಷ್ಟ್ರಪತಿ ಅವರ ಸಮ್ಮತಿ ದೊರಕಬೇಕು. ಅಲ್ಲಿವರೆಗೂ ಈಗ ಜಾರಿ ಮಾಡಲಾದ ಹೊಸ ಕಾನೂನುಗಳು ಕರ್ನಾಟಕವೂ ಸೇರಿದಂತೆ ಇಡೀ ದೇಶಾದ್ಯಂತ ಅಸ್ತಿತ್ವದಲ್ಲಿರ್ತವೆ. ಈ ನೂತನ ಕಾನೂನುಗಳು ಯಾವುದೇ ರಾಜ್ಯಗಳಿಗೆ ಇಷ್ಟ ಇದ್ರೂ ಇಲ್ಲದೇ ಇದ್ರೂ ಕೂಡ ಆ ರಾಜ್ಯಗಳು ಮಾಡಿದ ತಿದ್ದುಪಡಿ ಅಧಿಕೃತವಾಗಿ ಜಾರಿಯಾಗೋವರೆಗೂ ಹೊಸ 3 ಕ್ರಿಮಿನಲ್ ಅಪರಾಧ ಕಾನೂನುಗಳನ್ನು ಅನುಸರಿಸಲೇಬೇಕು. ಆದಾಗ್ಯೂ ಕೂಡ ರಾಜ್ಯ ಸರ್ಕಾರ ಯಾಕೆ ನೂತನ ಕಾನೂನುಗಳ ಬಗ್ಗೆ ವಿರೋಧನ ವ್ಯಕ್ತಪಡಿಸಿದೆ ಅನ್ನೋದನ್ನು ನೋಡೋದಾದರೆ, ಮೊದಲನೇದಾಗಿ ಹಿಂದಿನ ಕಾನೂನಿನ ಪ್ರಕಾರ ಯಾವುದೇ ಆರೋಪಿಗಳಿಗೆ ಮೊದಲು 15 ದಿನ ಪೊಲೀಸ್ ಕಸ್ಟಡಿ ಅವಧಿ ಇತ್ತು. ಆದರೆ ಈ ಅವಧಿ ಇದೀಗ 90 ದಿನಗಳವರೆಗೆ ವಿಸ್ತರಣೆಯಾಗಿದೆ. ಇದರಿಂದ ಪೊಲೀಸರ ಆಳ್ವಿಕೆಗೆ ದಾರಿ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ 3 ಹೊಸ ಕಾನೂನುಗಳಿಂದಾಗಿ ದೇಶದಲ್ಲಿ ಪೊಲೀಸ್ ಆಳ್ವಿಕೆ ಆರಂಭ ಆಗಲಿದೆ. ಸಂಘಟಿತ ಅಪರಾಧ ಅಂತ ಆರೋಪಿಸಿ ವ್ಯಕ್ತಿಗಳ ಮೇಲೆ ಗುಂಪು ಮೊಕದ್ದಮೆ ದಾಖಲಿಸೋದಕ್ಕೆ ಪೊಲೀಸರಿಗೆ ವಿವೇಚನಾಧಿಕಾರ ನೀಡಲಾಗಿದೆ. ಇದು ಸ್ವಾತಂತ್ರ್ಯ ಚಳುವಳಿಯ ಆಶಯಗಳು, ಧ್ಯೇಯಗಳು ಹಾಗೂ ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧ ಆಗಿದೆ. ಈ ಕಾನೂನುಗಳ ಜಾರಿಯಿಂದ ಮಾನವ ಹಕ್ಕುಗಳ ಉಲ್ಲಂಘನೆಗಳು ಅಧಿಕ ಆಗಲಿವೆ ಅನ್ನೋದು ರಾಜ್ಯ ಸರ್ಕಾರದ ವಾದ ಆಗಿದೆ. ನೂತನ ಕಾನೂನುಗಳಲ್ಲಿ ಸ್ವಾತಂತ್ರ್ಯ ಹೋರಾಟದ ಮೌಲ್ಯಗಳಿಗೆ ತಿಲಾಂಜಲಿ ಇಡಲಾಗಿದೆ. ಸರ್ಕಾರದ ವಿರುದ್ಧ ಉಪವಾಸ ಸತ್ಯಾಗ್ರಹ ಮಾಡೋದು ಅಪರಾಧ ಅಂತ ಹೊಸ ಕಾನೂನು ಹೇಳುತ್ತೆ. ಉಪವಾಸ ಸತ್ಯಾಗ್ರಹವನ್ನು ಆತ್ಮಹತ್ಯೆ ಕಾನೂನಿನಡಿ ತಂದು ಹೋರಾಟವನ್ನೇ ಹತ್ತಿಕ್ಕೋದಕ್ಕೆ ಕೇಂದ್ರ ಮುಂದಾಗಿದೆ. ಸ್ವಾತಂತ್ರ್ಯ ಹೋರಾಟದಲ್ಲೇ ಮಹತ್ವನ ಪಡೆದಿದ್ದ ಉಪವಾಸ ಸತ್ಯಾಗ್ರಹವನ್ನು ಅಪರಾಧ ಅಂತ ಕೇಂದ್ರ ಸರ್ಕಾರ ಹೇಳ್ತಾ ಇದೆ. ಆತ್ಮಹತ್ಯೆಯು ಉಪವಾಸ ಸತ್ಯಾಗ್ರಹವು ಒಂದೇ ಅಂತ ಬಿಂಬಿಸ್ತಾ ಇದೆ. ಇದು ಭಾರತದ ಸ್ವಾತಂತ್ರ್ಯ ಚಳುವಳಿಗೂ ಮಾಡೋ ಅವಮಾನ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ರಾಷ್ಟ್ರಪಿತ, ರಾಷ್ಟ್ರೀಯ ಲಾಂಛನ, ರಾಷ್ಟ್ರಧ್ವಜಕ್ಕೆ ಅಗೌರವ ತೋರಿಸಿದವರ ವಿರುದ್ಧ ಕ್ರಮಕ್ಕೆ ಹೊಸ ಕಾನೂನುಗಳಲ್ಲಿ ಅವಕಾಶ ಇಲ್ಲ ಅನ್ನೋದು ವಿರೋಧಕ್ಕೆ ಮತ್ತೊಂದು ಕಾರಣ ಆಗಿದೆ. ಈ ಮೊದಲು ಆರೋಪಿಯ ಆಸ್ತಿ ಜಪ್ತಿ ಮಾಡೋದಕ್ಕೆ ನ್ಯಾಯಾಲಯದ ಅನುಮತಿನ ಪಡಿಬೇಕಾಗಿತ್ತು. ಆದರೆ ಈಗ ಆಸ್ತಿ ಜಪ್ತಿ ಮಾಡೋದಕ್ಕೆ ಪೊಲೀಸರಿಗೆ ಅಧಿಕಾರನ ನೀಡಲಾಗಿದೆ. ರಾಷ್ಟ್ರೀಯ ಭಾವೈಕ್ಯತೆ ಧಕ್ಕೆ ತರುವ ಅಪರಾಧಗಳಿಗೆ ಕೇವಲ ಗರಿಷ್ಠ 3 ವರ್ಷ ಶಿಕ್ಷೆ ಅಥವಾ 1,000 ದಂಡ ಅಂತ ಬದಲಾಯಿಸಲಾಗಿದೆ. ಮೃತ ದೇಹದ ಮೇಲೆ ಅತ್ಯಾಚಾರ ಎಸಗೋದು ಅಪರಾಧ ಅಲ್ಲ ಅಂತ ಕಾನೂನು ಹೇಳುತ್ತೆ. ಇದು ಅಪರಾಧಗಳು ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ ಅಂತ ತಜ್ಞರು ಹೇಳ್ತಾರೆ. ಈ ಹೊಸ ಕಾನೂನುಗಳ ಬಗ್ಗೆ ಸೋಮವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯದ ಕಾನೂನು ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ HK ಪಾಟೀಲ್, ಕೇಂದ್ರ ಸರ್ಕಾರ ಜಾರಿಗೊಳಿಸಿರೋ ಈ ನೂತನ ಕಾನೂನುಗಳಲ್ಲಿ ಹಲವು ಲೋಪಗಳು ಉಳಿದುಕೊಂಡಿದ್ದಾವೆ. ಈ 3 ಹೊಸ ಕಾನೂನುಗಳಿಂದಾಗಿ ದೇಶದಲ್ಲಿ ಪೊಲೀಸ್ ಆಳ್ವಿಕೆ ಆರಂಭ ಆಗಲಿದೆ. ಈ ಕಾನೂನುಗಳ ಜಾರಿಯಿಂದ ಮಾನವ ಹಕ್ಕುಗಳ ಉಲ್ಲಂಘನೆಗಳು ಕೂಡ ಅಧಿಕ ಆಗಲಿವೆ ಅಂತ ಹೇಳಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಳೆದ ಆಗಸ್ಟ್ನಲ್ಲಿ ಪತ್ರ ಬರೆದು 3 ಕಾನೂನುಗಳ ಕುರಿತು ಅಭಿಪ್ರಾಯನ ಕೇಳಿದರು. ಮುಖ್ಯಮಂತ್ರಿ ಸೂಚನೆ ಮೇರೆಗೆ ಕಾನೂನು ತಜ್ಞರ ಸಮಿತಿನ ರಚನೆ ಮಾಡಲಾಗಿತ್ತು. ಸಮಿತಿ ನೀಡಿದ್ದ ವರದಿಯನ್ನು ಕಾನೂನು ಇಲಾಖೆ ಪರಿಶೀಲನೆ ನಡೆಸಿದ ನಂತರ ಕೇಂದ್ರಕ್ಕೆ ಕಳುಹಿಸಲಾಗಿತ್ತು. ಆದರೆ ರಾಜ್ಯದ ಅಭಿಪ್ರಾಯ, ಬದಲಾವಣೆಗಳ ಮನವಿಗೆ ಕೇಂದ್ರ ಕಿಂಚಿತ್ತೂ ಸ್ಪಂದಿಸಿಲ್ಲ. ಜನಾಭಿಪ್ರಾಯವನ್ನು ಕೂಡ ಕಡೆಗಣಿಸಿದೆ. ಕಾನೂನಿನ ಕೆಲವು ಅಂಶಗಳಲ್ಲಿ ಸ್ಪಷ್ಟ ವ್ಯಾಖ್ಯಾನ ಇಲ್ಲ ಅಂತ ಅಸಮಾಧಾನನ ವ್ಯಕ್ತಪಡಿಸಿದರು. ಕಾನೂನು ರೂಪಿಸಿದ ಸರ್ಕಾರಕ್ಕೆ
ಆ ಅವಧಿಯಲ್ಲಿ ಜಾರಿ ಮಾಡಲು ನೈತಿಕ ಹಕ್ಕಿರುತ್ತೆ. ಆದರೆ ಸರ್ಕಾರದ ಅವಧಿ ಮುಗಿದ ಬಳಿಕ ಕಾನೂನು ಜಾರಿ ಮಾಡೋದಕ್ಕೆ ದಿನ ನಿಗದಿ ಮಾಡೋದು ಅನೈತಿಕ ಹಾಗೂ ರಾಜಕೀಯ ಅಸಂಬದ್ಧ ಕ್ರಮ. ಕಾನೂನು ಮಾಡಿದಾಗ ಇದ್ದ ಸರ್ಕಾರದ ಅವಧಿ ಲೋಕಸಭಾ ಚುನಾವಣೆಯ ಬಳಿಕ ಮುಗಿದು ಹೋಗಿದೆ. ಹೀಗಿರುವಾಗ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಜುಲೈ 1ರಂದು ಕಾಯ್ದೆ ಜಾರಿ ಮಾಡಬೇಕು ಅಂತ ಸೂಚಿಸಿರೋದು ಸರಿಯಲ್ಲ ಅಂತ ಅಂದರು. ಜುಲೈ 4ರಂದು ನಡೆಯುವ ಸಂಪುಟ ಸಭೆಯಲ್ಲಿ ಈ ಕುರಿತು ಚರ್ಚೆ ನಡೆಸಲಾಗುವುದು. 3 ಕಾನೂನುಗಳಲ್ಲಿನ 23 ಅಂಶಗಳಿಗೆ ತಿದ್ದುಪಡಿ ತರೋದಕ್ಕೆ ಕ್ರಮ ಕೈಗೊಳ್ಳಲಾಗುವುದು ಅಂತ ಮಾಹಿತಿ ನೀಡಿದ್ದಾರೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.